ಮಿತ್ರರೇ ನಮಸ್ಕಾರ. ಮಿತ್ರರೇ, ಗಾಜಾ ಮೇಲೆ ಇಸ್ರೇಲ್ನ ದಾಳಿ ತೀವ್ರವಾಗ್ತಲೇ ಇದೆ. ಈ ಹಿಂದೆಂದಿಗಿಂತಲೂ ಕೂಡ ಭೀಕರವಾದಂತಹ ದಾಳಿ ಮಾಡೋದಕ್ಕೆ ಇಸ್ರೇಲ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇಸ್ರೇಲ್ನ ಈ ಕ್ರಮದ ಬಗ್ಗೆ ವಿಶ್ವದಾದ್ಯಂತ ಅನೇಕ ದೇಶಗಳಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಮುಖ್ಯವಾಗಿ ಇಸ್ಲಾಮಿಕ್ ದೇಶಗಳು ಇಸ್ರೇಲ್ನ ನಡೆಯನ್ನು ಖಂಡಿಸ್ತಾ ಇದ್ದಾವೆ. ಇದು ಮನುಕುಲದ ಮೇಲೆ ದಬ್ಬಾಳಿಕೆ ಅನ್ನುವ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಇಸ್ಲಾಂ ದೇಶದಲ್ಲಿ ಈ ರೀತಿಯ ವಿರೋಧ ವ್ಯಕ್ತವಾಗುವುದು ಸಹಜವೇ. ಆದರೆ ಈಗ ಈ ಇಸ್ಲಾಮಿಕ್ ದೇಶದ ಜೊತೆಗೆ ರಷ್ಯಾ ಕೂಡ ಧ್ವನಿಗೂಡಿಸಿದೆ. ಇಸ್ರೇಲ್ ಮಾಡ್ತಿರೋದು ತಪ್ಪು, ಇಸ್ರೇಲ್ನ ಕ್ರಮವನ್ನು ರಷ್ಯಾ ಖಂಡಿಸಿದೆ, ಪ್ಯಾಲೆಸ್ತೈನ್ ಪರವಾದಂತಹ ನಿಲುವನ್ನು ತೆಗೆದುಕೊಂಡಿದೆ. ಪುತಿನ್ ದೊಡ್ಡ ಮಟ್ಟದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ. ರಷ್ಯಾದ ನಿಲುವು ಈಗ ಬಹಳ ಅಚ್ಚರಿಗೂ ಕೂಡ ಕಾರಣವಾಗಿದೆ. ಈ ಇಸ್ಲಾಮಿಕ್ ವರ್ಲ್ಡ್ನ ಜೊತೆಗೆ ರಷ್ಯಾ ನಿಂತ್ಕೊಳ್ಳೋದಕ್ಕೆ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿಬಿಟ್ಟಿದೆ. ಇತರರೆ ಪುತಿನ್ಗೆ ಈಗ ತನ್ನದೇ ವಿಚಾರ ಹಾಸ್ಕೊಳ್ಳೋದಕ್ಕೆ ಹೊದ್ಕೊಳ್ಳೋದಕ್ಕಿದೆ. ಯಾಕೆಂದರೆ ಅವರು ಉಕ್ರೇನ್ ಯುದ್ಧದಲ್ಲಿ ಬ್ಯುಸಿಯಾಗಿದ್ದಾರೆ, ಇಡೀ ವಿಶ್ವ ಅವರ ವಿರುದ್ಧ ತಿರುಗಿಬಿದ್ದಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪುತಿನ್ಗೆ ಇದಕ್ಕೆಲ್ಲ ಸಮಯ ಇದೆಯಾ? ಪುತಿನ್ ಈ ವಿಚಾರದಲ್ಲೂ ಕೂಡ, ಅಂದರೆ ಗಾಜಾ ಮತ್ತು ಇಸ್ರೇಲ್ ವಿಚಾರದಲ್ಲೂ ಕೂಡ ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯ ಇದೆಯಾ? ಹೀಗೆಲ್ಲ ಒಂದು ನಿಮಗೆ ಪ್ರಶ್ನೆ ಬರುತ್ತೆ. ಆದರೆ ಮಿತ್ರರೇ, ಪುತಿನ್ಗೆ ಇದು ಅನಿವಾರ್ಯವಾಗಿದೆ. ಅವರು ಇಸ್ಲಾಂ ದೇಶಗಳ ಪರವಾಗಿ ನಿಲ್ಲಲೇಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹಾಗೆ ಮಾಡಿಲ್ಲ ಅಂತಂದರೆ ಅವರು ತನ್ನ ದೇಶದೊಳಗೆ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಜೊತೆಗೆ ಜಿಯೋ ಪೊಲಿಟಿಕಲಿ ಅವರಿಗೆ ಅಂತಹದೊಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಅದೇನು, ಯಾಕೋಸ್ಕರವಾಗಿ ಪುತಿನ್ ಈ ಇಸ್ಲಾಮಿಕ್ ದೇಶಗಳ ಜೊತೆಗೆ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಾರೆ, ಪುತಿನ್ ಹಮಾಸ್ ಉಗ್ರ ಸಂಘಟನೆಯನ್ನು ಬೆಂಬಲಿಸಿದ್ರ, ಇದೆಲ್ಲದರ ವಿಚಾರವಾಗಿ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಮಿತ್ರರೇ, ಇಸ್ರೇಲ್ ಮಾಡ್ತಿರೋದು ಹಮಾಸ್ ಉಗ್ರರ ಮೇಲಿನ ದಾಳಿ. ಆದರೆ ಇಡೀ ಮುಸ್ಲಿಂ ಸಮಾಜ, ಅಂದರೆ ಮುಸ್ಲಿಂ ದೇಶಗಳು ನೋಡ್ತಾ ಇರುವಂಥದ್ದು ಹೇಗೆ, ಇದು ಮುಸ್ಲಿಮರ ಮೇಲಿನ ದಾಳಿ, ಪ್ಯಾಲೆಸ್ತೇನಿಯನ್ನರ ಮೇಲಿನ ದಾಳಿ ಅಂತಲೇ ಅವರು ನೋಡ್ತಾ ಇರುವಂಥದ್ದು. ಹೀಗಾಗಿ ಈ ಮುಸ್ಲಿಂ ಸಮುದಾಯಕ್ಕೆ ಇದೊಂದು ಭಾವನಾತ್ಮಕ ವಿಚಾರ. ಅದು ಯಾವುದೇ ದೇಶ ಬೇಕಾದ್ರೂ ಆಗಿರಲಿ, ಪಾಕಿಸ್ತಾನ ಆಗಿರಲಿ, ಅಫ್ಘಾನಿಸ್ತಾನ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಭಾರತದಲ್ಲಿರುವ ಮುಸ್ಲಿಮರೇ ಆಗಿರಲಿ, ಅವರೆಲ್ಲರಿಗೂ ಇದು ಭಾವನಾತ್ಮಕ ವಿಚಾರ. ಪ್ರತಿಯೊಬ್ಬರೂ ಕೂಡ ಪ್ಯಾಲೆಸ್ತೈನ್ ಪರವಾಗಿ ನಿಲುವನ್ನು ಕೈಗೊಂಡಿದ್ದಾರೆ. ವಿಶ್ವದ ಎಲ್ಲ ಕಡೆಯಲ್ಲಿರುವಂತಹ ಮುಸ್ಲಿಮರು ಇದೇ ನಿರ್ಧಾರವನ್ನು ಕೈಗೊಂಡಿರುವಂತಹದ್ದು. ಪಾಶ್ಚಿಮಾತ್ಯ ದೇಶಗಳಲ್ಲೂ ಕೂಡ ಇವತ್ತು ಮುಸ್ಲಿಂ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾವೆ. ಈಗ ಫ್ರಾನ್ಸ್, UK, ಅಮೆರಿಕ, ಕೆನಡಾ, ಈ ಎಲ್ಲ ದೇಶಗಳು ಇಸ್ರೇಲ್ನ ಪರವಾಗಿ ನಿಂತ್ಕೊಂಡಿದ್ದಾವೆ. ಅವ್ರು ಬೇಕಾದ್ರೆ ಯುದ್ಧಕ್ಕೆ ಬೇಕಾದ್ರೂ ಇಳಿತಾರೆ, ಆ ಮಟ್ಟಿನ ಸಪೋರ್ಟನ್ನು ಇಸ್ರೇಲ್ಗೆ ನೀಡ್ತಿದ್ದಾರೆ. ಆದರೆ ಆ ದೇಶದೊಳಗಿರುವ ಮುಸ್ಲಿಮರೇನಿದ್ದಾರೆ, ಅವರು ಪ್ಯಾಲೆಸ್ತೈನ್ ಪರವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಪ್ರತಿಭಟನೆ ಆಗ್ತಾ ಇದೆ ಅಂತಂದರೆ, ಈ ಫ್ರಾನ್ಸ್ ಮತ್ತು UKಯಲ್ಲಿ ಈ ಪ್ಯಾಲೆಸ್ತೈನ್ ಪರವಾದ ಪ್ರತಿಭಟನೆಯನ್ನು ನಿಷೇಧಿಸಲಾಗಿದೆ. UK ಒಂದು ಹೆಜ್ಜೆ ಮುಂದೆ ಹೋಗಿದೆ. UKಯ ರಕ್ಷಣಾ ಸಚಿವ ಬ್ರೇವರ್ಮನ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ತನ್ನ ಪೊಲೀಸರಿಗೆ ಒಂದು ಸೂಚನೆ ಕೊಟ್ಟಿರುವಂತಹದ್ದು. ಏನಂತ, ಯಾವುದೇ ಕಾರಣಕ್ಕೂ ಕೂಡ ಪ್ಯಾಲೆಸ್ತೈನ್ನ ಬಾವುಟವನ್ನು UKಯಲ್ಲಿ ಪ್ರದರ್ಶನ ಮಾಡುವಂತಿಲ್ಲ, ಯಾವುದೇ ಪ್ರತಿಭಟನೆಯಲ್ಲೂ ಕೂಡ ಅದನ್ನು ಬಳಸುವಂತಿಲ್ಲ ಅಂತ ಆದೇಶ ಮಾಡಿದ್ದಾರೆ. ಅಂದರೆ ಆ ಮಟ್ಟಿನ ವಿರೋಧಾಭಾಸಗಳು ಇಡೀ ಜಗತ್ತಿನಲ್ಲಿದೆ. ಮಿತ್ರರೇ, ರಷ್ಯಾದಲ್ಲೂ ಕೂಡ ಇದೆ. ರಷ್ಯಾದಲ್ಲೂ ಕೂಡ ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟದಲ್ಲಿ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ತಾ ಇದೆ. ನಿಮಗನ್ನಿಸ್ಬೋದು ರಷ್ಯಾದಲ್ಲೇನು ಮುಸ್ಲಿಮರ ಸಂಖ್ಯೆ ಜಾಸ್ತಿ ಇಲ್ಲ, ಇದರಿಂದ ಪುತಿನ್ಗೆ ಏನು ತೊಂದರೆ ಆಗುತ್ತೆ ಅಂತ. ತೊಂದರೆ ಆಗುತ್ತೆ ಮಿತ್ರರೇ. ಇವತ್ತು ವಿಶ್ವದಲ್ಲಿ 100 ಮುಸ್ಲಿಮರಿದ್ರೆ ಅದರಲ್ಲಿ 99.99% ಮುಸ್ಲಿಮರು ನೇರವಾಗಿ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಹಮಾಸ್ ಉಗ್ರರು ಅಂತಲೂ ಕೂಡ ನೋಡ್ತಾ ಇಲ್ಲ. ಇವತ್ತು ಹಮಾಸ್ ಉಗ್ರರು ಕಳೆದ ಶನಿವಾರ 5,000 ರಾಕೆಟ್ಗಳನ್ನು ಇಸ್ರೇಲ್ ಕಡೆಗೆ ಹಾರಿಸದೇ ಇದ್ದಿದ್ರೆ, ಅವ್ರು ಸುಮ್ಮನೆ ಇದ್ದಿದ್ರೆ ಇಸ್ರೇಲ್ ಏನೂ ಯುದ್ಧ ಮಾಡ್ತಾ ಇರಲಿಲ್ಲ. ಇಸ್ರೇಲ್ ತನ್ನ ಪಾಡಿಗೆ ತಾನು ಇರ್ತಾ ಇತ್ತು. ಇಸ್ರೇಲ್ ಮತ್ತು ಗಾಜಾದ ನಡುವೆ ಪ್ರತಿನಿತ್ಯ ದೈನಂದಿನ ವ್ಯಾಪಾರ ವ್ಯವಹಾರ ನಡೀತಾ ಇತ್ತಲ್ಲ, ಅದು ಹಾಗೆ ನಡೆದುಕೊಂಡು ಹೋಗ್ತಾ ಇತ್ತು. ಗಾಜಾದಿಂದ ಇಸ್ರೇಲ್ ಒಳಗೆ ಕೆಲಸಕ್ಕೆ ಅಂತ ಜನ ಬರ್ತಾ ಇದ್ರು, ಇಸ್ರೇಲ್ನಿಂದ ಸರಕುಗಳನ್ನು ಅಲ್ಲಿ ಸಾಗಣೆ ಮಾಡಲಾಗ್ತಾ ಇತ್ತು. ಇದೆಲ್ಲ ನಡೀತಾ ಇತ್ತು. ಯಾವಾಗ ಹಮಾಸ್ ಉಗ್ರರು ಏಕಾಏಕಿಯಾಗಿ ದಾಳಿ ಮಾಡಿದ್ರು, ಇಸ್ರೇಲ್ ಸಿಟ್ಟಿಗೆ ಎದ್ದಿದೆ, ಅದಕ್ಕೆ ಪ್ರತಿದಾಳಿ ಮಾಡ್ತಾ ಇದೆ. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ. ರಷ್ಯಾದಲ್ಲಿರುವ ಮುಸ್ಲಿಮರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವರು ಕೂಡ ಈಗ ಪ್ಯಾಲೆಸ್ತೈನ್ ಪರವಾಗಿ ನಿಲ್ಲೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಪುತಿನ್ಗೆ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆ. ಭಾರತ ಇವತ್ತು 20 ಕೋಟಿಗೂ ಹೆಚ್ಚು ಮುಸ್ಲಿಮರನ್ನು ಹೊಂದಿರುವಂತಹ ದೇಶ. ಹೀಗಿದ್ರೂ ಕೂಡ ನಮ್ಮ ಪ್ರಧಾನಿ ಇಸ್ರೇಲ್ ಪರವಾದಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಇದೊಂದು ಉಗ್ರಗಾಮಿ ದಾಳಿ ಅಂತ ಹೇಳಿ ಖಂಡಿಸಿದ್ದಾರೆ. ಹಾಗಾದರೆ ಪುತಿನ್, ಅಷ್ಟೊಂದು ದೈತ್ಯ ದೇಶದ ಅಧ್ಯಕ್ಷ, ಅವರಿಗೆ ಆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಅಂತ ಮಿತ್ರರೇ. ಆದರೆ ಪುತಿನ್ ಇನ್ನೂ ಹೆಚ್ಚಿನ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಪುತಿನ್ ಪ್ಯಾಲೆಸ್ತೈನನ್ನು ಬೆಂಬಲಿಸೋದಕ್ಕೆ ದೇಶದ ಒಳಗೂ ಕೂಡ ಒಂದು ಅನಿವಾರ್ಯತೆ ಇದೆ. ಹಾಗೆ ಜಿಯೋ ಪೊಲಿಟಿಕಲಿ ಕೂಡ ಅನೇಕ ಅನಿವಾರ್ಯತೆಗಳು ಸೃಷ್ಟಿಯಾಗಿವೆ. ಅದು ಹೇಗೆ ಅಂತಂದರೆ, ಈ ಫೋಟೋವನ್ನು ಒಮ್ಮೆ ನೋಡಿ. ಪುತಿನ್ ಜೊತೆಗೆ ಒಬ್ಬ ವ್ಯಕ್ತಿ ಕೂತಿದ್ದಾನಲ್ಲ, ಈತನ ಹೆಸರು ರಂಜಾನ್ ಕುದುರೋ ಅಂತ. ನೀವು ರೆಗ್ಯುಲರ್ ಆಗಿ ಈ ಉಕ್ರೇನ್ ಯುದ್ಧದ ಬಗ್ಗೆ ಮಾಹಿತಿ ಪಡಿತಾ ಇದ್ರೆ, ಪೇಪರ್ಗಳಲ್ಲಿ ಓದ್ತಾ ಇದ್ರೆ, ನಿಮಗೆ ಈ ವ್ಯಕ್ತಿಯ ಪರಿಚಯ ಇದ್ದೇ ಇರುತ್ತೆ. ಈ ರಂಜಾನ್ ಕುದುರೋ ಸಾಕಷ್ಟು ಪ್ರಭಾವಿ ವ್ಯಕ್ತಿ ರಷ್ಯಾದಲ್ಲಿ. ಈತ ಉಕ್ರೇನ್ ವಾರ್ನಲ್ಲಿ ತೀರಾ ಕ್ರಿಟಿಕಲ್ ರೋಲನ್ನು ನಿಭಾಯಿಸ್ತಾ ಇದ್ದಾನೆ. ಜೊತೆಗೆ ರಷ್ಯಾದ ಚೇಚನ್ಯ ಅನ್ನುವಂತಹ ಭಾಗ ಇದೆಯಲ್ಲ, ಆ ಒಂದು ದೊಡ್ಡ ಪ್ರದೇಶ, ಅದರ ಅತಿ ದೊಡ್ಡ ಲೀಡರ್ ಈತ. ರಷ್ಯಾದ ಆರ್ಮಿಯ ಜನರಲ್ಗಳಲ್ಲಿ ಈತನೂ ಕೂಡ ಒಬ್ಬ.
ಪುತಿನ್ಗೆ ಅತ್ಯಾಪ್ತ. ಮಿತ್ರರು, ಈ ರಂಜಾನ್ ಕುದ್ರೋ ಈಗ ಪ್ಯಾಲೆಸ್ತೈನ್ ಪರವಾಗಿ ಹೇಳಿಕೆ ಕೊಟ್ಟಿದ್ದಾನೆ. ಏನಂತ ಹೇಳಿದ್ದಾನೆ, ಈಗ ಪುತಿನ್ ಏನಾದರೂ ಒಂದು ನಿರ್ಧಾರ ಕೈಗೊಂಡ್ರೆ ನಾನು ಪ್ಯಾಲೆಸ್ತೈನ್ ಪರವಾಗಿ ಹೋರಾಟಕ್ಕಿಳಿತೀನಿ, ನಾವು ಪ್ಯಾಲೆಸ್ತೈನಿಯನ್ನರಿಗಾಗಿ ಹೋರಾಡ್ತೀವಿ ಅಂತ ಈ ರಂಜಾನ್ ಕುದ್ರೋ ಹೇಳಿಕೆ ಕೊಟ್ಟಿದ್ದಾನೆ. ಮಿತ್ರರೇ, ಆತ ಒಬ್ಬ ಹೇಳಿಕೆ ಕೊಟ್ಟರೆ ಏನಾಗುತ್ತೆ? ಇದಕ್ಕೋಸ್ಕರವಾಗಿ ಪುತಿನ್ ನಿರ್ಧಾರ ಕೈಗೊಳ್ಬೇಕಾ ಕೇಳಿದ್ರೆ, ಅಂತಹ ಅನಿವಾರ್ಯತೆ ಇದೆ. ಈ ಚೇಚನ್ಯ ಭಾಗ ಕಂಪ್ಲೀಟ್ ಆಗಿ ಮುಸ್ಲಿಂ ಮೆಜಾರಿಟಿ ಇರುವಂತಹ ಭಾಗ. ಈ ಚೇಚನ್ಯ ಭಾಗ ಇರುವಂತಹದ್ದು ಈ ಜಾರ್ಜಿಯಾ ಮತ್ತು ಅರ್ಮೇನಿಯಾ ದೇಶಗಳ ಪಕ್ಕದಲ್ಲಿ ಒಂದು ದೊಡ್ಡ ಪ್ರದೇಶ. ಇದು ಇಲ್ಲಿ 95% ಮುಸ್ಲಿಮರೇ ಇದ್ದಾರೆ. ಈ ಚೇಚನ್ಯ ಭಾಗವನ್ನು ಸ್ವತಂತ್ರಗೊಳಿಸಬೇಕು. USSR ವಿಭಜನೆಯಾಗಿ 15 ದೇಶಗಳು ಉದಯ ಆಯ್ತಲ್ಲ, ಅದೇ ರೀತಿಯಾಗಿ ಚೇಚನ್ಯ ಕೂಡ ಸ್ವತಂತ್ರ ಆಗಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೀತು. ಅದರ ನೇತೃತ್ವವನ್ನು ವಹಿಸಿದ್ದು ಅಹಮದ್ ಕುದ್ರೋ. ಈ ಅಹಮದ್ ಕುದ್ರೋ ನೇತೃತ್ವದಲ್ಲೇ ದೊಡ್ಡ ಹೋರಾಟ ನಡೀತು. ಈ ಅಹಮದ್ ಕುದ್ರೋ ಒಬ್ಬ ಸಪರೇಟಿಸ್ಟ್ ಲೀಡರ್. ಆದರೆ 2000 ನಂತರ ಪುತಿನ್ ಈ ಬಗ್ಗೆ ತೀವ್ರ ಆಕ್ಟಿವ್ ಆಗ್ತಾರೆ. ಈ ಹೋರಾಟವನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಪುತಿನ್ ದೊಡ್ಡ ಹರಸಾಹಸವನ್ನು ಮಾಡ್ತಾರೆ. ಈ ಚೇಚನ್ಯ ಸಪರೇಟ್ ದೇಶ ಆಗಬೇಕು ಅನ್ನುವ ಬದಲಾಗಿ ಅಲ್ಲಿಗೆ ಒಂದು ಸಪರೇಟ್ ಗೌರ್ಮೆಂಟನ್ನು ಫಾರ್ಮ್ ಮಾಡ್ತಾರೆ. ಅಲ್ಲಿಗೊಬ್ಬ ಆ್ಯಕ್ಟಿಂಗ್ ಪ್ರೆಸಿಡೆಂಟು, ಪ್ರಧಾನಿ ಎಲ್ಲರನ್ನೂ ನೇಮಿಸಲಾಗುತ್ತೆ. ಅಲ್ಲಿಗೆ ಸಪರೇಟ್ ಆದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ರಷ್ಯಾ ಕೊಡುತ್ತೆ. ಅಂದರೆ ಪುತಿನ್ ಆ ರೀತಿಯ ವ್ಯವಸ್ಥೆಯನ್ನು ಮಾಡ್ತಾರೆ. ಆನಂತರದಲ್ಲಿ ಮಾತ್ರ 2005 ನಂತರ ಈ ರಂಜಾನ್ ಕುದ್ರೋ ಹೆಚ್ಚು ಆಕ್ಟಿವ್ ಆಗ್ತಾನೆ. ಪುತಿನ್ ಏನು ಮಾಡ್ತಾರೆ, ಈ ರಂಜಾನ್ ಕುದ್ರೋನ ಜೊತೆಗೆ ಒಂದು ಸ್ನೇಹವನ್ನು ಬೆಳೆಸ್ತಾರೆ, ತನ್ನ ಸರ್ಕಾರದಲ್ಲಿ ಪ್ರಮುಖವಾದ ಸ್ಥಾನವನ್ನು ಕೊಡ್ತಾರೆ, ಸೈನ್ಯದಲ್ಲೂ ಕೂಡ ಈತನಿಗೆ ಮೇಜರ್ ಜನರಲ್ ಹುದ್ದೆಯನ್ನು ನೀಡಲಾಗುತ್ತೆ. ಈಗ ಈ ಸಪರೇಟಿಸ್ಟ್ ಮೂವ್ಮೆಂಟ್ ಏನಿತ್ತು ಇದು ಸಂಪೂರ್ಣವಾಗಿ ನಿಲ್ಲಾಗಿದೆ. ಪುತಿನ್ ಆ ರೀತಿಯಾಗಿ ಪ್ರಯತ್ನ ಮಾಡಿ ಅದನ್ನು ಹತ್ತಿಕ್ತಾರೆ. ಇಲ್ಲದೇ ಇದ್ರೆ ಈ ಚೇಚನ್ಯ ಭಾಗ ಒಂದು ಇಸ್ಲಾಂ ದೇಶ ಆಗಬೇಕು ಅಂತ ಅವರು ಹೋರಾಟ ಶುರು ಮಾಡಿದ್ರು. ಈ ರಂಜಾನ್ ಕುದ್ರೋನ ಅಪ್ಪನೇ ಅದರ ನೇತೃತ್ವ ವಹಿಸಿದ್ರು. ಹೀಗಾಗಿ ಪುತಿನ್ ಒಂದು ಜಾಣ್ಮೆಯಿಂದ ಒಂದು ತೀರ್ಮಾನವನ್ನು ಕೈಗೊಂಡು ಈಗ ಅದನ್ನು ಹತ್ತಿಕ್ಕಿದ್ದಾರೆ. ರಂಜಾನ್ ಕುದ್ರೋನನ್ನು ತೀರಾ ಹತ್ತಿರ ಇಟ್ಕೊಂಡಿದ್ದಾರೆ. ಉಕ್ರೇನ್ ಯುದ್ಧದಲ್ಲಿ ಈತ ತೀರಾ ಮೇಜರ್ ರೋಲನ್ನು ನಿಭಾಯಿಸಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ರಂಜಾನ್ ಕುದ್ರೋ ಪ್ಯಾಲೆಸ್ತೈನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಇದರ ವಿರುದ್ಧವಾಗಿ ಪುತಿನ್ ತೀರ್ಮಾನ ಕೈಗೊಂಡಿದ್ದೆ ಆದರೆ ಅಲ್ಲಿನ ಭಾಗದ ಜನರಿಗೆ, ಅಂದರೆ ಚೇಚನ್ಯ ಭಾಗದ ಜನರಿಗೆ ನೋವುಂಟಾಗುತ್ತೆ, ಅಲ್ಲಿನ ಜನ ತಿರುಗಿಬಿಡಬಹುದು ಅನ್ನುವಂಥ ಆತಂಕ ಪುತಿನ್ಗಿದೆ. ಹೀಗಾಗಿ ಪುತಿನ್ ಸಹಜವಾಗಿ ಇಸ್ರೇಲ್ ವಿರುದ್ಧವಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟೇ ರೀಸನ್ನ? ಖಂಡಿತವಾಗ್ಲೂ ಅಲ್ಲ, ಇದರ ಆಚೆಗೆ ಇನ್ನೊಂದು ರೀಸನ್ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ಯಾವಾಗ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಸಾರತೋ ಆ ನಂತರ ಕಂಪ್ಲೀಟಾಗಿ ಈ ವೆಸ್ಟರ್ನ್ ವರ್ಲ್ಡ್ನಿಂದ, ಅಂದರೆ ಪಾಶ್ಚಿಮಾತ್ಯ ಜಗತ್ತಿನಿಂದ ರಷ್ಯಾ ಹೊರಗೆ ಬಂದ್ಬಿಟ್ಟಿದೆ. ಅವರಿಗೂ ಮತ್ತು ರಷ್ಯಾಗೂ ದೊಡ್ಡ ದ್ವೇಷ ಉಂಟಾಗಿದೆ. ಇಡೀ ವಿಶ್ವ ಎರಡು ಭಾಗ ಆಗಿದೆ, ಒಂದು ಕಡೆ ಅಮೆರಿಕಾವನ್ನು ಬೆಂಬಲಿಸುವ ದೇಶಗಳು, ಇನ್ನೊಂದು ಕಡೆ ರಷ್ಯಾವನ್ನು ಬೆಂಬಲಿಸುವ ದೇಶಗಳು ಅನ್ನುವ ರೀತಿಯಲ್ಲಿ ಭಾಗ ಆಗೋಗಿದೆ. ರಷ್ಯಾಗೆ ಇಂತಹ ಪರಿಸ್ಥಿತಿಯಲ್ಲಿ ಈ ಇಸ್ಲಾಂ ದೇಶಗಳಿದ್ದಾವಲ್ಲ, ಮಧ್ಯಪ್ರಾಚ್ಯದ ದೇಶಗಳಿರಬಹುದು, ಅರಬ್ ದೇಶಗಳಿರಬಹುದು, ಗಲ್ಫ್ ರಾಷ್ಟ್ರಗಳಿರಬಹುದು, ಈ ಎಲ್ಲ ದೇಶಗಳು ಕೂಡ ತೀರಾ ಮುಖ್ಯ ಆಗುತ್ತೆ. ಪುತಿನ್ ತನ್ನ ರಣನೀತಿಯ ಭಾಗವನ್ನಾಗೆ ಮಾಡಿಕೊಂಡಿದ್ದಾರೆ ಈ ದೇಶಗಳ ಜೊತೆಗೆ ಸ್ನೇಹವನ್ನು ಬೆಳೆಸೋದು. ಕಳೆದ 1-1.5 ವರ್ಷದಿಂದ ಪುತಿನ್ರ ನೀತಿಯೇ ಇದಾಗಿದೆ, ಇಸ್ಲಾಂ ದೇಶಗಳ ಜೊತೆಗೆ ಹೆಚ್ಚು ಸ್ನೇಹವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಸದ್ಯ ಇಡೀ ಇಸ್ಲಾಮಿಕ್ ದೇಶಗಳು ಪ್ಯಾಲೆಸ್ತೈನ್ ಪರವಾಗಿ ನಿಂತ್ಕೊಂಡಿದ್ದಾವೆ. ಇಸ್ಲಾಮಿಕ್ ದೇಶಗಳಲ್ಲಿ ಕೆಲವು ವಿರೋಧಾಭಾಸಗಳಿರಬಹುದು, ಕೆಲ ದೇಶಗಳು ಇಸ್ರೇಲ್ ಜೊತೆಗೆ ಒಂದು ಬಾಂಧವ್ಯ ಹೊಂದಿರೋದ್ರಿಂದಾಗಿ ಅವರು ನೇರವಾಗಿ ಹಮಾಸನ್ನು ಬೆಂಬಲಿಸದೇ ಇರಬಹುದು, ಆ ದೇಶದ ಜನರು ಬೆಂಬಲಿಸ್ತಾರೆ. ಇದನ್ನು ಪುತಿನ್ ಈಗ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿ ಪುತಿನ್ ಇಸ್ರೇಲ್ ವಿರುದ್ಧವಾದಂತಹ ನಿಲುವನ್ನು ಕೈಗೊಳ್ಳೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮತ್ತೊಂದ್ರೆ ಇನ್ನೂ ಒಂದಷ್ಟು ರೀಸನ್ ಇದೆ. ಉಕ್ರೇನ್ ಯುದ್ಧದ ವಿಚಾರವಾಗಿ ವಿಶ್ವಸಂಸ್ಥೆಯಲ್ಲಿ ಏನಾದರೂ ರೆಸೊಲ್ಯೂಷನ್ ಬಂದರೆ, ಅಂದರೆ ರಷ್ಯಾ ವಿರುದ್ಧವಾಗಿ ನಿರ್ಣಯ ಕೈಗೊಂಡಂತಹ ಸಂದರ್ಭದಲ್ಲಿ ಇಸ್ರೇಲ್ ಪ್ರತಿ ಬಾರಿಯೂ ಕೂಡ ಅಬ್ಸೆಂಟ್ ಆಗ್ತಾ ಇತ್ತು. ರಷ್ಯಾ ಪರವಾಗೂ ಓಟ್ ಹಾಕ್ತಾ ಇರಲಿಲ್ಲ, ಉಕ್ರೇನ್ ಪರವಾಗೂ ಓಟ್ ಹಾಕ್ತಾ ಇರಲಿಲ್ಲ. ಭಾರತ ಏನು ತೀರ್ಮಾನ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಇಸ್ರೇಲ್ ಕೂಡ ತೀರ್ಮಾನ ಕೈಗೊಳ್ತಾ ಇತ್ತು. ನಾವು ತಟಸ್ಥವಾಗಿದ್ದೀವಿ ಅನ್ನುವ ಅರ್ಥ. ಆದರೆ ಮಿತ್ರರೇ, ಇದೇ ಇಸ್ರೇಲ್ ಬೇರೆ ವಿಚಾರಗಳಲ್ಲಿ ಉಕ್ರೇನ್ ಪರವಾಗಿ ಮಾತನಾಡ್ತಾ ಇತ್ತು. ಇದಕ್ಕೇನು ಕಾರಣ ಅಂತ ನಿಮಗೆಲ್ಲ ಗೊತ್ತು. ಇಸ್ರೇಲ್ ಅಮೆರಿಕಾಗೆ ಅತ್ಯಂತ ಆಪ್ತ ದೇಶ, ಅಮೆರಿಕಾವನ್ನು ಎದುರಾಕ್ಕೊಂಡು ಉಕ್ರೇನನ್ನು ವಿರೋಧಿಸೋದಕ್ಕೆ ಇಸ್ರೇಲ್ಗೆ ಸಾಧ್ಯವೇ ಇಲ್ಲ. ಹೀಗಾಗಿ ಅವರು ಇಸ್ರೇಲ್ ಪರವಾಗಿ ಮಾತನಾಡ್ತಾ ಇದ್ರು. ರಷ್ಯಾ ಈ ಕಾರಣದಿಂದಾಗಿ ಇಸ್ರೇಲ್ ಒಂದು ತಟಸ್ಥವಾಗಿ ಉಳಿದಿಲ್ಲ, ಅವರು ಅಮೆರಿಕ ತಾಳಕ್ಕೆ ತಕ್ಕಂತೆ ಕುಣಿಯುವಂತಹ ದೇಶ. ಈ ಹಿನ್ನೆಲೆಯಲ್ಲಿ ನಾವು ಇಸ್ಲಾಂ ದೇಶಗಳ ಪರವಾಗಿ ನಿಲ್ಲುವುದೇ ಸೂಕ್ತ ಅಂತ ಪುತಿನ್ಗೆ ಅನಿಸಿದೆ. ಈ ಕಾರಣದಿಂದಾಗಿಯೇ ಪುತಿನ್ ಈ ಪ್ಯಾಲೆಸ್ತೈನ್ ಪರವಾದಂತಹ ನಿಲುವನ್ನು ಕೈಗೊಂಡಿದ್ದಾರೆ. ಒಟ್ಟಿನಲ್ಲಿ ಮಿತ್ರರೇ, ಪುತಿನ್ರ ಹೇಳಿಕೆ ಇದೆಯಲ್ಲ, ಇದು ತೀರಾ ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆಂದರೆ ಇರಾನ್ ಈಗಾಗಲೇ ಇಸ್ರೇಲ್ಗೆ ಧಮಕಿ ಹಾಕ್ತಾ ಇದೆ, ನೀವೇನಾದರೂ ಯುದ್ಧವನ್ನು ಮುಂದುವರಿಸಿದ್ದೇ ಆದರೆ, ಗಾಜಾ ಮೇಲೆ ತೀವ್ರ ದಾಳಿ ಮಾಡಿದ್ದೇ ಆದರೆ ಇದಕ್ಕೆ ದೊಡ್ಡ ಬೆಲೆ ತೆರಬೇಕಾಗುತ್ತೆ ಅಂತ ಇರಾನ್ ಧಮಕಿ ಹಾಕಿದೆ. ಅಂದರೆ ನಾನು ಕೂಡ ಯುದ್ಧ ಮಾಡ್ತೀನಿ ಅಂತ ಪರೋಕ್ಷವಾಗಿ ಎಚ್ಚರಿಕೆ ರವಾನಿಸಿದೆ. ರಷ್ಯಾ ಇರಾನ್ ನಡುವೆ ಬಹಳ ಗಟ್ಟಿಯಾದಂತಹ ಸಂಬಂಧ ಇದೆ. ಇರಾನ್ಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಿರೋದೇ ರಷ್ಯಾ. ಈ ಸಂದರ್ಭದಲ್ಲಿ ರಷ್ಯಾದ ಅಧ್ಯಕ್ಷ ಪುತಿನ್ರ ಈ ಹೇಳಿಕೆ ಭಾರೀ ಮಹತ್ವವನ್ನು ಪಡೆದುಕೊಂಡಿದೆ. ಮುಂದೆ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಸೂಚನೆಯನ್ನು ಇದು ಕೊಡ್ತಾ ಇದೆ. ಮಿತ್ರರೇ, ಪುತಿನ್ ಪ್ಯಾಲೆಸ್ತೈನ್ ಪರವಾಗಿ ಹೇಳಿಕೆ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ?
ರಷ್ಯಾ ಪ್ಯಾಲೆಸ್ತೈನ್ ಪರವಾಗಿ ನಿಲ್ಲೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.